हेलो ಬೇಗ ಮ್ಯಾಟ್ರಿಕ್ ಬಾ, ವಾಟ್ಸಾಪ್ ಇಲ್ಲ ನಿನ್ ಕರ್ತೆ ಕಾಯ್ಕಿನ ಅಂತಾದ್ರು ಯಾರು ನಿಮ್ಮ ಮಾಡೋದು ಏನಾದ್ರು ಇದ್ರೆ ವಾಟ್ಸಾಪ್ ಅಲ್ಲಿ ಹೇಳ್ಬೇಕು. ಏನಿದು ಫೋನ್ ಮಾಡ್ತೀಯ ನೀನು? ನಿಮ್ಮ ಅಪ್ಪನ ಮನೆ ಗಂಟು ತಿಂದಿದೀನ? ಇಲ್ಲ ಸರ್, ನಿಮ್ಮ ಅಭಿಮಾನಿ ನಾನು. ಯಾವನ ಅಭಿಮಾನಿ? ಅಭಿಮಾನಿಗಳೆಲ್ಲ ಬಂದೇ ಇವಾಗ ಕರ್ನಾಟಕ ಹಿಂಗಾಗಿರೋದು. ಏನ್ ಅಭಿಮಾನಿಗಳಂತೆ, ಅಮ್ಮ ಅಕ್ಕ ಬೈಯೋದಂತೆ. ಏನ್ ಇವ್ರ ಅಪ್ಪನ ಮನೆ ಗಂಟು ಕರ್ನಾಟಕ, ಯಾರೇನ್ ಮಾತಾಡಿದ್ರು ಅವನಿಗೆ ಬೈಯೋದು. ಏನ್ ಅಲ್ಲ ಏನ್ ಎಲ್ಲ ಅಭಿಮಾನಿಗಳಾಗಿದ್ದು, ನಾಳೆ ಅವರ ಹತ್ರ ಅಭಿಮಾನಿಗಳು ಆಗಿ ನೀವೆಲ್ಲ ಅವ್ರಿವ್ರನ್ನ ಏನಾದ್ರು ಅಂದ್ರೆ ನಾಚಿಕೆ ಆಗ್ಬಿಟ್ಟು ತಲೆ ತಗಸ್ಕೋಬೇಕು. ಬದುಕೋದು ಇಂತ ಬದುಕು ಏನಕ್ಕೋ? ಅಭಿಮಾನಿಗಳೇ ಬೇಡ, ಅವ್ರ ಹತ್ರ ಒಬ್ಬಂಟಿ. ಅಲ್ಲ ಸರ್, ನಿಮ್ಮಿಂದ ನಾ ಎಷ್ಟೋ ಜನಕ್ಕೆ ಏನಕ್ಕೆ ಹೆಲ್ಪ್ ಅಂತಿದ್ರಿ? ಆಗ್ತದೆ. ಏನಕ್ಕೆ ಅಂತಿದ್ರಿ? ಫೋನ್ ಮಾಡೋ ಸಂಸ್ಕಾರ ಏನೋ ಈ ರೀತಿ? ಅಲ್ಲ, ಒಂದು ಕಷ್ಟ ಸುಖ ಕೇಳೋದು ಇನ್ಯಾರತ್ರ ಕೇಳ್ಬೇಕು. ಏನ್ ದೇವ್ರ ಹತ್ರ ಕೇಳಿ, ದೇವ್ರನ್ನ ಕನೆಕ್ಟ್ ಆಗಿರೋ ಅಂದ್ರೆ ನನಗೆ ನೀವೇ ಕಷ್ಟ ಬೇಡ. ದೇವರಲ್ವಾ? ಯಾವ ನಮ್ಮ ಕೇಳಿದ್ದು? ನಮ್ಮ ಪಾಲಿ ನೀವೇ ದೇವರಲ್ಲ ಸರ್? ಬೇ ದೇವ್ರಂದ್ರೆ ಏನ? ಯಾರು ಹುಟ್ಟುವ ಮುನ್ನ ಜಗತ್ತು ಇರ್ಲಿಲ್ವೋ ಅವನು ದೇವ್ರು. ಕಣ್ಣು ಕಾಣಲದ ದೇವರು ಬೇಕಾದಷ್ಟೇ. ನಮಗೆ ಕಣ್ಣು ಕಾಣೋ ದೇವ್ರು ನೀವಲ್ಲ ಸರ್. ಏ ಬೈದ್ರು ದೇವ್ರು ಅಂತಿರಲ್ಲೋ, ನೀವೇನ್ ಮನುಷ್ಯರ ಏನ್ ನೀವು? ಮನುಷ್ಯರೇ ಸಮಯ ಸರ್. ಅದೇ ಯಾವನ ನೀನು ಹಂಗಲ್ವೋ? ಬಳ್ಳಾರಿ ಯಾರು ಅರ್ಥ ಮಾಡ್ಕೋ, ಯಾರು ಹುಟ್ಟುವ ಮುನ್ನ ಜಗತ್ತು ಇರ್ಲಿಲ್ವೋ ಅವನು ದೇವ್ರು. ಅವರ ಹತ್ರ ಹುಟ್ಟಕ್ ಮುನ್ನಾನು ಜಗತ್ತಿತ್ತು. ಅವರ ಹತ್ರ ಒಬ್ಬ ಕ್ರಿಮಿ ಕೀಟ, ಒಬ್ಬ ಅಣು. ಇವನು ಏನು ಯೂಸ್ಲೆಸ್ ಫೆಲೋ, ಇವನ್ನ ಬಿಟ್ಬಿಡಿ. ಅದು ಏ ನಾವು ಬಿಡೋದಿಲ್ಲ ಸರ್. ಇದ್ಯಾವ್ದ ಇದು ಸರ್ ನಮ್ದು ಬಳ್ಳಾರಿ ಡಿಸ್ಟಿಕ್ ಕೊಟ್ಟೂರು ತಾಲೂಕು ಉಜ್ಜಿನಿ ಅಂತ ಹೆಸರು ಕೇಳಿದ್ರು ಸರ್, ಪಂಚಪೀಠದಲ್ಲಿ ಒಂದು. ದಯವಿಟ್ಟು ಇವನ್ನ ಬಿಟ್ಬಿಡಿ. ನೀವ್ ಹಿಂಗೆಲ್ಲ ಮಾಡ್ತಾ ಇದ್ರೆ ಅವ್ರ ಹತ್ರ ಅವಮಾನ ಆಗುತ್ತಷ್ಟೇ ಇವನಿಗೆ. ಏ ದೇವ್ರಿಗೆ ಅಭಿಮಾನಿ ಆಗ್ರೋ, ನಿಮ್ಮ ಅಪ್ಪ ಅಮ್ಮನಿಗೆ ಅಭಿಮಾನಿ ಆಗ್ರೋ, ಜನ್ಮ ಅಪ್ಪ ಕೊಟ್ಟಿರೋನಿಗೆ. ಅಪ್ಪ ಅಮ್ಮ ದೇವ್ರೆ ಅದನ್ನ ಒಪ್ತೀನಿ, ಆದ್ರೆ ಈ ಕಲ್ಲು ದೇವ್ರ ನಾವು ನಂಬಲ್ಲ, ನಿನ್ನ ನಂಬ್ತೀವಿ ನಾವು. ನೀವೇ ದೇವ್ರು ನಮಗೆ. ಏ ಕಲ್ಲಲ್ಲಿ ಅವನಿಹನು, ಅವನು ಕಲ್ಲಲ್ಲ. ಹುಲ್ಲಲ್ಲಿ ಅವನಿಹನು, ಅವನು ಹುಲ್ಲಲ್ಲ. ಏ ದೇವ್ರು ಅವ್ರ ಹತ್ರನು ಅಲ್ಲ, ಕಲ್ಲು ಅಲ್ಲ, ಒಪ್ಕೋತೀನಿ. ಆದ್ರೆ ಎಲ್ಲದ್ರಲ್ಲೂ ದೇವ್ರಿದಾರೋ? ಆದ್ರೆ ಈ ಸಮಾಜಕ್ಕೆ ನಿಮ್ಮಿಂದ ಒಳ್ಳೆ ಕೊಡುಗೆ ಆಗ್ತತ್ತಲ್ಲ, ನೀವು ಒಂದ್ ಲೆಕ್ಕಕ್ಕೆ ದೇವ್ರ ಇದ್ದಂಗೆ. ಅಯ್ಯೋ ಎಲ್ಲಿಗೆ ಹೋಗ್ಬಿಟ್ಟಿದೆ ಮ್ಯಾಟ್ರ್ ಇದು? ಯಾವ ಊರು ಅದು? ಹಳ್ಳಿ ಹಳ್ಳಿ ಹಳ್ಳಿಗೆ ಹೋಗುತ್ತೆ ನಾ ಈ ವಿಡಿಯೋ. ಉಜ್ಜಿನಿ ಹತ್ರ ನಾಗೇನಹಳ್ಳಿ ಅಂತ ಹೇಳಿ ಸರ್, ಕೊಟ್ಟು ಕೂಡ್ಲಿಗಿ ತಾಲೂಕು ಬಳ್ಳಾರಿ ಡಿಸ್ಟಿಕ್. ಹೌದಾ? ಏನ್ ಕೆಲಸ ಮಾಡ್ತೀಯ ಬಂಗಾರು? ವ್ಯವಸಾಯ ಮಾಡ್ತೀವಿ ಸರ್. ಹೌದೇನೋ ದೇವ್ರು ನೀವು? ಉಜ್ಜಿನಿ ಆಕ್ಚುಲಿ ಅಲ್ಲ, ನೀನ್ ದೇವ್ರು, ವ್ಯವಸಾಯ ಮಾಡೋರು ದೇವ್ರು. ಉಜ್ಜಿನಿ ಪೀಠ ಗೊತ್ತಾ ಸರ್ ನಿಮಗೆ? ಹ್ಮ್ ಕೇಳಿದೀನಿ. ಉಜ್ಜಿನಿ ಪಂಚಪೀಠಗಳಲ್ಲಿ ಒಂದು ಸರ್. ಹ್ಮ್ ಸರ್, ಅದ ಉಜ್ಜಿನಿ ಪಕ್ಕದಾಗೆ ನಮ್ದು 2-3 ಕಿಲೋಮೀಟರ್ ನಾಗೇನಹಳ್ಳಿ ಅಂತ ಹೇಳಿ ಸರ್. ನಾವು ಒಬ್ಬ ರೈತರು. ರೈತನಾಗಿದ್ದಕ್ಕೆ ನಿಮ್ಮೆಲ್ಲ ವಿಡಿಯೋ ನೋಡ್ತಾ ಇದೀವಿ, ನಿಮ್ಮ ಅಭಿಮಾನಿಗಳಾಗಿದೀವಿ. ನಿಮ್ಮ ಅಭಿಮಾನಿ ನಿಮ್ಮಿಂದ ನಾನು, ರೈತರ ಅಭಿಮಾನಿ ನಾನು, ಎಷ್ಟು ಬಡ್ಕೊಂಡು ಹೇಳ್ತಾ ಇಲ್ಲ ಇದ್ದೀನಿ. ಇಲ್ಲ ರೈತನ ನಿಮ್ಮಿಂದ ಅಭಿಮಾನಿ ನಾವು ನಾನು. ಇಲ್ಲ ಇಲ್ಲ, ನೀವು ವಂಶ ಇದು ವೃಕ್ಷ ಇದೆಲ್ಲ ಮಾಡಿರಲ್ಲ, ಅದರಿಂದ ನಾವು ಸ್ವಲ್ಪ ಮರಗಳೆಲ್ಲ ಬೆಳೆಸ್ಬೇಕು ಅಂತ ಹೇಳಿ ನಾವು ಒಂದು ಅಭಿಮಾನ ಇಟ್ಕೊಂಡು ಮರ, ನಮ್ಮಲ್ಲಿ. ನಿಮ್ಮ ಜಮೀನ್ ಇದೆಯಲ್ಲ, ಹ್ಮ್ ಸುತ್ತಲೂ ಮರ ಬೆಳೆಸ್ಬೇಕು. ನೀವು ಕಾಡ್ ತರ ಹ್ಮ್ ಬೆಳೆಸ್ಬೇಕು. ಆವಾಗ ಮರ ಮಳೆ ಇದೆಯಲ್ಲ, ಅಯ್ಯೋ ಬೇಡ ಅಂದ್ರು ಬಂದ್ಬಿಡುತ್ತೋ. ಅಂತರ್ಜಲ ಇದೆಯಲ್ಲ, ಅಗದ್ರೆ ಬಂದ್ಬಿಡುತ್ತೋ. ಅಲ್ಲ, ನಾವು ನಮ್ ಕೈಲಾದಷ್ಟು ನಾವು ಅದನ್ನ ಮಾಡ್ತೀವಿ ಸರ್. ನಾವು ಮಾಡು, ಎಲ್ಲಾರು ಮಾಡಿ. ತಾಯಿ ತಂದೆ ನಿಮ್ ಕಾಲ್ ಹಿಡಿದ್ರಿ, ನಿಮ್ ಕಾಲ್ ಸರ್. ಈಗ ನಾವು ಪಪ್ಪಾಯ ಹಾಕಿದೀವಿ ಒಂದು 5 ಎಕರೆ. ಅಯ್ಯೋ ತುಂಬಾ ಪವಿತ್ರ ಕಣೋ ಪಪ್ಪಾಯ. ಪಪ್ಪಾಯ ಪಪ್ಪಾಯಿ ಪವಿತ್ರವಾದ ಹಣ್ಣು, ಎಷ್ಟು ಒಳ್ಳೇದು ಅದು. ಎಷ್ಟೋ ಜ್ವರಗಳು, 251 ಜ್ವರಗಳು ವಾಸಿ ಆಗತ್ತಂತೆ ಪಪ್ಪಾಯದಿಂದ. ಅದೇ ಅದೇ ಹ್ಮ್ ಇಲ್ಲ, ಪಪ್ಪಾಯಿ ಹಾಕಿದ್ ಸರ್, ಚೆನ್ನಾಗಿ ಬಂದಿದೆ. ಹ್ಮ್ ಏನ್ ಮಾಡೋದು, ಲಾಕ್ ಡೌನ್ ಇಂದ ರೇಟ್ ಇಲ್ಲ, ರೈತರ ಸಮಸ್ಯೆ ಬಹಳ ಕಷ್ಟ ಇಲ್ಲ, ಸರ್. ರೈತರಿಗೆ ತುಂಬಾ ದುಃಖ ಇದೆ. ರೈತರಿಗೆ ಯಾವತ್ತು ಕಷ್ಟ ಬರುತ್ತೋ ಆ ದೇಶ ಉದ್ಧಾರ ಆಗಲ್ಲ. ರೈತರು ಯಾವತ್ತು ನಗುತ್ತಾ ಇರ್ತಾರೋ ಆ ದೇಶ ಸುಭಿಕ್ಷವಾಗಿರುತ್ತೆ. ರೈತರಿಗೆ ಟ್ಯಾಕ್ಸ್ ಇರಬಾರದು. ರೈತರಿಗೆ ಕಾಲ್ಗೆ ಕಾಲ್ ದೇವ್ರಲ್ಲೇನಾ? ನಮ್ಮ ದೇಹವನ್ನ ನಡೆಯೋ ಹಂಗ್ ಮಾಡೋ ಕಾಲ್ ಇದೆಯಲ್ಲ, ದೇವ್ರಲ್ಲೇನೋ. ಅದಕ್ಕೆ ಕಾಲ್ಗೆ ರಕ್ತ ಫ್ರೀಯಾಗಿ ಸರಬರಾಜ್ ಮಾಡುತ್ತಂತೆ ಹೃದಯ. ಯಾಕೆ ಅಂದ್ರೆ ಗುರುತ್ವಾಕರ್ಷಣೆಯಿಂದ ಅದಕ್ಕೆ ಟ್ಯಾಕ್ಸ್ ತಗೊಳ್ಳಲ್ಲ ಹೃದಯ. ತಲೆಗೆ ಪಂಪ್ ಮಾಡುತ್ತೆ, ಅದಕ್ಕೆ ಟ್ಯಾಕ್ಸ್ ತಗೊಳ್ಳುತ್ತೆ. ಹಂಗೆ ಕಾಲು ಕಣ್ಣಿಗಿಂತ ಶ್ರೇಷ್ಠನಂತೆ.
ಕಾಲು ಕಲಿತದ್ದು ಕಣ್ಣು ಕಲಿಸೋಕ್ ಸಾಧ್ಯ ಇಲ್ಲ. ಕಣ್ಣು ಪುಸ್ತಕದಿಂದ ಕಲಿಯುತ್ತೆ, ಕಾಲು ನಡಿಗೆಯಿಂದ ಕಲಿಯುತ್ತೆ. ಕಲ್ಲು ಮುಳ್ಳು ಹೂವು ಮುಳ್ಳು ಎಲ್ಲ ಸಮ ಅಂತ ಹೇಳುತ್ತೆ. ಅದೇ ಸರ್. ಸರ್, ಈಗ ಮಧ್ಯವರ್ತಿಗಳಿಂದ ರೈತರಿಗೆ ಬೆಳೆದ ಬೆಲೆ ರೇಟ್ ಸಿಗಲ್ಲ ಸರ್, ಅದೇ ದೊಡ್ಡ. ಹೌದಪ್ಪ. ಇಲ್ಲ, ಮಧ್ಯವರ್ತಿ ನೀವೆಲ್ಲ ಎದ್ದು ನಿಲ್ಬೇಕು. ನಿಮ್ ಮಕ್ಕಳನ್ನ ಏಯ್ ಮಕ್ಕಳನ್ನ ಓದಿಸೋದ್ ಹೆಂಗ್ ಓದಿಸ್ಬೇಕು ಅಂತ. ಏಯ್ ಓದ್ರ, ನಮ್ಮ ಜಮೀನಲ್ಲಿ ವ್ಯವಸಾಯ ಮಾಡೋದಕ್ಕೋಸ್ಕರ ಹೋದ್ರು ಅಂತೇಳಿ. ಅದಕ್ಕೋಸ್ಕರ ರೈತರ ಇಲ್ದಂಗ ಹಾಕರಿ ಈಗಿನ ವಾತಾವರಣ ನೋಡಿದ್ರೆ. ಏ ಏ ನಿಮ್ಗೆ ತೊಂದ್ರೆ ಆಗ್ಬಿಟ್ರೆ ರೈತರ ಕೆಲ್ಸ ನಿಂತೋಗ್ಬಿಟ್ರೆ ಹೊಟ್ಟೆಗ್ ಮಣ್ಣೆ ತಿನ್ನೋದು, ಕಂಪ್ಯೂಟರ್ ನಂಬ್ಕೊಂಡ್ಬಿಟ್ರೆ ಕಮ್ಮಿ ಟೈಮೆ ಬದುಕೋದು. ಹೇಳು ಇನ್ನೊಂದ್ಸಲ, ನೀನೊಂದ್ಸಲ ಹೇಳು. ರೈತರ ಬದುಕ ನಿಂತೋದ್ರೆ ವಾಟಿಗೆ ಮಣ್ಣೆ ತಿನ್ನೋದು. ನಾನು ಹೇಳ್ದಂಗ ಹೇಳೋ ಕತ್ತೆ. ರೈತನ ಕೆಲ್ಸ ನಿಂತೋಗ್ಬಿಟ್ರೆ ಹೊಟ್ಟೆಗ್ ಮಣ್ಣೆ ತಿನ್ನೋದು, ಹೊಟ್ಟೆಗೆ ಮಣ್ಣೆ ತಿನ್ನೋದು. ಕಂಪ್ಯೂಟರ್ನೇ ನಂಬ್ಕೊಂಡ್ಬಿಟ್ರೆ ಕಮ್ಮಿ ಟೈಮೇ ಬದುಕೋದು. ಕಮ್ಮಿ ಟೈಮೇ ಬದುಕೋದು ಸತ್ಯವಾದ ಮಾತು ಸರ್. ಅವನ್ಯಾರ ಜೂಜುಕೋರ ಜೂಜು ಆಡಿಸ್ತಾನಲ್ಲ, ನಾಚಿಕೆ ಗೆಟ್ಟವನು ಅವನು. ಅವನೇ ಆಡಿಸ್ತಾರೋ ಎಲ್ಲಾರು ನಾಚಿಕೆ ಗೆಟ್ಟವರು. ಅವನ ಹಿಂದೆ ಬಾಲುಗಳಾಗಿ ಹೆಣ್ಣ ನಿಂದನೆ ಮಾಡೋರೆಲ್ಲ ಮಾನ ಗೆಟ್ಟವರು. ಸೆಂಡ್ರು ಸೆಂಡ್ರು ಕರೆಕ್ಟ್ ಆಗಿ ಹೇಳದೆ ಕಣ. ಯಾರು ನೀನು? ಕರೆಕ್ಟ್ ಆಗಿ ಹೇಳಿದ ವಿಜಯ್ ಕುಮಾರ್ ಅಂತ ಹೇಳಿ ಸರ್. ಹೌದೇನೋ ಸರ್, ಸೆಂಡರು. ಚೆನ್ನಾಗಿ ಹೇಳ್ಬಿಟ್ಟಿಯ ಸರ್. ಮತ್ತೆ ವಾಟರ್ ಇದು ನಮ್ದು, ನಾನು ಒಬ್ಬ ರೈತರಾಗಿ ವಾಟರ್ ಮಿಲನ್ ಹಾಕಿವಿ ಸರ್, ಮತ್ತೆ ಒಂದು 3 ಎಕರೆ ಈಗ ಸ್ಟಾರ್ಟ್. ನೀನು ಬೆಳೆಸಿರೋ ವಾಟರ್ ಮಿಲನ್ ಒಳ್ಳೇದು, ಪರಂಗಿನ ಒಳ್ಳೇದು. ನೀನು ತುಂಬಾ ಚೆನ್ನಾಗಿ ಒಳ್ಳೆ ರೈತ ಇದೀಯ. ನೀನು ಸತ್ಯಾಧಿಪತಿ ಆಗ್ತೀಯ. ಸಾಲ ಮಾಡೋದಿಲ್ಲ, ಸಾಲ ಮಾಡಲ್ಲ ಅಂತ ಹೇಳು. ನಾನು ಸಾಲ ಮಾಡಲ್ಲ ಸರ್ ಅಂತ ಹೇಳು. ಸಾಲ ಮಾಡಲ್ಲ ಅವ್ರ ಹತ್ರ. ಓಕೆ, ನಾನು ಜಮೀನ್ ಅಡ ಇಡಲ್ಲ ಅವ್ರ ಹತ್ರ ಅಂತ ಹೇಳು. ಜಮೀನ್ ನಮ್ ತಾಯಿ ಇದ್ದಂಗೆ ನನ್ ಜಮೀನ್ ಅಡ ಇಡಲ್ಲ ಅಂತ ಹೇಳು. ಜಮೀನ್ ಯಾರಿಗೆ ಮಾರೋದಿಲ್ಲ, ಅಡನೂ ಇಡೋದಿಲ್ಲ. ನಮ್ ತಾಯಿ ಇದ್ದಂಗೆ ಅಂತ ಹೇಳು. ಹಾ, ನಮ್ ತಾಯಿ ಇದ್ದಂಗೆ ಸರ್. ನಮ್ ತಾಯಿನೇ ಅಂತ ಹೇಳು. ನಮ್ ತಾಯಿನೇ ಭೂಮಿ ತಾಯಿ. ಓಕೆ, ಇನ್ನೇನ್ ಬೇಕು ನಿಂಗೆ ಕತ್ತೆ? ಏನಿಲ್ಲ, ಸ್ವಲ್ಪ ಮನೆಗೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ರೀ, ನೆಮ್ಮದಿ ಇಲ್ಲ ಜೀವನ. ಮಗ ಸ್ವಲ್ಪ ಬಹಳ ಆರೋಗ್ಯ ಪರಿಸ್ಥಿತಿ ಬಹಳ ಕೆಟ್ಟು ಬಿಟ್ಟಿದೆ. ಇವಾಗ ಸರಿ ಹೋಗುತ್ತೆ, ಇನ್ನು ಮುಂದೆ ಸರಿ ಹೋಗುತ್ತೆ ಸರ್. ಏನಾಗಿದೆ ಬಂಗಾರು ಸರ್? ಅದು ವೈಟ್ ಜಾಂಡಿಸ್ ಆಗಿ ಮೈ ಕೊಡ್ತಾ ಬಂದು ಮಂಗಳೂರು ಹಾಸ್ಪಿಟಲ್ ಅಲ್ಲಿ ಒಂದು 1.5 ತಿಂಗಳ ಹಾಸ್ಪಿಟಲ್ ಇದ್ವಿ. ಮತ್ತೆ ಆರಾಮಾಗಿದ್ದೆ ಸರ್. ಮಗು ಮತ್ತೆ ಬಂದ ಮೇಲೆ ಮತ್ತೆ ಸ್ಟಾರ್ಟ್ ಆಗ್ಬಿಡ್ತು. ಮತ್ತೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಸರ್. ಈಗ ಇಲ್ಲ, ಕಡಿಮೆ ಆಗ್ಬಿಡುತ್ತೆ, ಚಿಂತೆ ಮಾಡ್ಬೇಡ. ಒಬ್ಬನೇ ಮಗ, ಹಂಗಾಗಿ ನಾನು ಬಹಳ ಕಷ್ಟ ಪಟ್ಬಿಟ್ಟೆ. ಒಬ್ಬ ಮಗನೂ ಆಗ್ತಾನೆ, ಎಲ್ಲ ಆಗತ್ತೆ. ನೀವೇ ಬೇಡ ಅನ್ಕೊಂಡು ಕೊಬ್ಬು ತೋರಿಸಿದ್ರೆ ಏನ್ ಮಾಡಕ್ಕಾಗತ್ತೆ? ದೇವ್ರು ಕೊಟ್ಟಾಗ ಬೇಡ ಅನ್ಕೊಂಡ್ರಿ. ಹಾ ಸರ್, ಅದ್ ತಪ್ಪಲ್ಲ ಏನೋ ಮಾಡಿದೀವ. ಹಾ ತಪ್ಪೆ ಸರ್, ತಪ್ಪೆ. ಏನ್ ನಿಮ್ ಆಶೀರ್ವಾದ ಗುರು ಒಳ್ಳೆ. ಮತ್ತೆ ಗುರು ಅಂದ್ರೆ ನಿಮ್ ಅಪ್ಪ ಗುರು ಹೋಗಲೆ. ಏ ಹಾರ ಹತ್ರ. ಓಕೆ ಓಕೆ ಓಕೆ, ಇಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.